ಶ್ರಾವಣ ಬಂದ್ರೆ ಸಾಕು, ಹೆಣ್ಮಕ್ಳಿಗೆ ಹಾಗೂ ಮಹಿಳೆಯರಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಯಾಕಂದ್ರೆ ಸಾಲು ಸಾಲು ಹಬ್ಬಗಳು ಬರುತ್ತೆ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು. ವರಮಹಾಲಕ್ಷ್ಮಿ ಹಬ್ಬವನ್ನ ನಾಡಿನಾದ್ಯಂತ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಾಗತ್ತೆ. ಈಗಾಗಲೇ ಮಹಿಳೆಯರು ಶಾಪಿಂಗ್ ಅನ್ನ ಕೂಡ ಶುರು ಮಾಡಿದ್ದಾರೆ. ಆದ್ರೆ ಎಷ್ಟೋ ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಮಾಡಬೇಕು, ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅಂತವರಿಗಾಗಿ ಒಂದಷ್ಟು ಸಲಹೆ ಈ ವಿಡಿಯೋದಲ್ಲಿದೆ, ನೋಡೋಣ ಬನ್ನಿ. ನಮ್ ಜೊತೆ ಸಂಗೀತಾ ರಮೇಶ್ ಅವರು ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದ್ರೆ ವರಮಹಾಲಕ್ಷ್ಮಿಯನ್ನ ಕೂರಿಸ್ತೀವಿ, ಆ ಒಂದು ಲಕ್ಷ್ಮಿಗೆ ಸೀರೆಯನ್ನ ಹೇಗೆ ಉಡಿಸ್ತಾರೆ ಅನ್ನೋದನ್ನ ಅವ್ರು ತೋರಿಸ್ತಾ ಹೋಗ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಕುತೂಹಲ ಇರುತ್ತೆ, ಯಾವ ಕಲರ್ ಸೀರೆ ತಗೊಳ್ಳೋಣ, ದೇವ್ರಿಗೆ ಯಾವ ತರ ಸೀರೆ ಉಡ್ಸೋಣ ಅಂತ ತುಂಬಾ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ನನಗೆ ಗೊತ್ತಿರೋ ಒಂದು ಟೈಪಲ್ಲಿ ಸ್ಯಾರಿ ಹೇಗೆ ಉಡ್ಸೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟಿಗೆ ನೀವು ಕಲರ್ ಕಾಂಬಿನೇಷನ್ನು ನೋಡಿ, ಈ ಥರ ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ಡಬಲ್ ಕಲರ್ ತೊಗೊಂಡ್ರೆ ನಿಮಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ನೀವು ಸಿಂಗಲ್ ಕಲರು ತೊಗೊಂಡ್ರೆ ನಿಮ್ಗೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸೋದಿಲ್ಲ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ರೆಡ್ ಆ್ಯಂಡ್ ಬ್ಲೂ. ಆಲ್ಮೋಸ್ಟ್ ಗ್ರೀನ್ ಆ್ಯಂಡ್ ಹೆಲ್ಲೋ, ರೆಡ್ ಆ್ಯಂಡ್ ಬ್ಲೂ ಈ ಥರ ಎಲ್ಲ ತೊಗೊಂಡ್ರೆ ತುಂಬ ರಿಚ್ ಆಗಿರುತ್ತೆ ನೋಡೋದಕ್ಕೆ. ಬನ್ನಿ, ಹೇಗೆ ಉಡ್ಸೋದು ಅಂತ ನೋಡೋಣ. ಇವರು ಶೋಭಾ ಅಂತ ನನ್ನ ಅಸಿಸ್ಟೆಂಟು, ತುಂಬ ವರ್ಷದಿಂದ ನನ್ನ ಜೊತೆನೇ ಇದ್ದಾರೆ. ಸೊ ನಾವೇನೇ ವರ್ಕ್ ಮಾಡಬೇಕು ಅಂದರೂ ಇಬ್ಬರು ಜೊತೆ ಜೊತೆಯಾಗೇ ಮಾಡ್ತೀವಿ. ಈ ಕೆಲಸ ಕೂಡ ನಾವು ಜೊತೆ ಜೊತೆಯಾಗೆ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಇಬ್ಬರು ಸೇರಿ ತೋರಿಸ್ತೀವಿ, ಬನ್ನಿ. ಇದು ಪಲ್ಲು. ಪಲ್ಲು ನೀವು ನಾರ್ಮಲಾಗಿ ಹೇಗೆ ಬಿಡ್ತಿರೋ ಆ ಥರ ಇದನ್ನು ಬಿಟ್ಬಿಡಿ ಸಪ್ರೇಟಾಗಿ. ಫಸ್ಟು ನೀವು ಸ್ಟಾರ್ಟಿಂಗಿಂದ ಹೇಗೆ ತೊಗೊಳ್ತಿರೋ ನೋಡಿ. ಈ ಥರ ಇಲ್ಲಿಂದ ನಾವು ನೆರಿಗೆ ಮಾಡ್ಕೊಳ್ತಾ ಹೋಗೋಣ. ಅದು ಕೆಳಗಡೆ ಇದು ಮಾಡ್ಕೊಳ್ಳಿ. ಈ ಥರ ಸ್ಮಾಲ್ ಸ್ಮಾಲ್ ಪ್ಲೀಟ್ಸ್ ಮಾಡ್ಕೊಳ್ಳಿ. ಸೊ ನೀವು ಹೇಗೆ ಉಟ್ಕೊಳ್ತಿರೋ ಅದೇ ಥರನೇ ಈ ಥರ ಪ್ಲೀಟ್ಸ್ ಮಾಡ್ಕೊಳ್ಳಿ. ಪ್ಲೀಟ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಬಿಟ್ಕೊಳ್ಳಿ. ನಮಗೆ ಸೆರ್ಗಿಗೆ ಇಷ್ಟು ಸಾಕು. ಇದನ್ನೆಲ್ಲ ಫ್ಲೀಟ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ. ನೀವೊಬ್ರು ಹೆಲ್ಪ್ ತೊಗೊಂಡ್ರೆ ಈ ಥರ ನೀಟಾಗಿ ಮಾಡ್ಕೊಳ್ಬೋದು. ಹಾಂ ಹೌದು, ಇದನ್ನ ಈ ಥರ ಬಿಟ್ಕೊಳ್ಳಿ. ನೀವು ಈ ಥರ ಪಿನ್ಸ್ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಕ್ಲಿಪ್ಸು ಆ ಥರ ಏನು ಬೇಕಾದರೂ ಹಾಕ್ಕೋಬೋದು. ಈ ಥರ ಫ್ಲೀಟ್ಸ್ ಮಾಡಿಕೊಂಡು ನೋಡಿ, ಈ ಥರ ಫ್ಲೀಟ್ಸ್ ಮಾಡಿಕೊಂಡು ಬೇಡ ಅದೇ ಹಾಕಿ. ಈ ಥರ ಪಿನ್ ಮಾಡಿಕೊಂಡ್ರೆ ಇದು ನೋಡಿ ನೀಟಾಗಿ ಹಾಗೆ ಇರುತ್ತೆ. ಸೊ ಇದನ್ನು ಈ ಥರ ಮಾಡಿಕೊಡೋಣ. ಸೆಂಟ್ರಲ್ ಪಿನ್ ಈ ಥರ ಸೆಂಟರಲ್ಲೊಂದು, ಮಧ್ಯಕ್ಕೊಂದು ಪಿನ್ ಹಾಕ್ಕೊಳ್ಳೋಣ. ಸೊ ಆ ಫ್ಲೀಟ್ಸ್ ಹಂಗೆ ಟೈಟಾಗಿ ಇರುತ್ತೆ, ಅಲ್ಲಿ ಇಲ್ಲಿ ಹೋಗೋದಿಲ್ಲ. ನೋಡಿ ಅಲ್ಲೊಂದು ಪಿನ್ ಹಾಕಿದ್ರೆ, ಇಲ್ಲಿ ಒಂದು ಹಾಕೊಳ್ಳೋಣ.
ಹೇಳ್ತೀನಿ ಹಾಕ್ಬಿಟ್ಟು. ನೋಡಿ ನಾನು ಈ ಥರ ಫ್ಲೀಡ್ಸ್ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಪಿನ್ನು, ಇಲ್ಲೊಂದು ಪಿನ್ನು ಲಾಸ್ಟಲ್ಲಿ. ಸೊ ಇದು ನಾವು ಆಮೇಲೆ ರಿಮೂವ್ ಮಾಡ್ಕೊಳ್ಳೋಣ. ಈಗ ಇದು ಎಕ್ಸ್ಟ್ರಾ ಪೋರ್ಷನ್ನು, ಇದನ್ನು ಬಂದುಬಿಟ್ಟು ನಾವು ನಾರ್ಮಲಾಗಿ ನಾವು ಈ ಥರ ಸೆರ್ಗೆ ಹಾಕ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಫ್ಲೀಡ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಮತ್ತೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳೋಣ. ನೋಡಿ ಇದು ಸೆರಗು ಪೋರ್ಷನ್ನು ಈ ಥರ. ಇವಾಗ ಮಾಮೂಲಿ ನಾವು ಯಾವ ಥರ ಸೀರೆ ಉಟ್ಕೊಳ್ತೀವೋ ಅದೇ ಥರ ರೆಡಿಯಾಗಿದೆ. ನಾವೆಷ್ಟು ನೀಟಾಗಿ ಪಿನ್ ಮಾಡಿಕೊಂಡ್ರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಹಾಗೆ ನೀಟಾಗಿ ಬರುತ್ತೆ. ಇದು ನೋಡಿ ಮಾಮೂಲಿ ಫ್ಲೀಡ್ಸ್ ಮಾಡಿಕೊಂಡು ತ್ರೀ ಪಿನ್ಸ್ ಹಾಕಿದ್ದೀನಿ, ಇಲ್ಲೊಂದು, ಸೆಂಟರ್ ಒಂದು, ಮತ್ತು ಕೊನೆ ಭಾಗ ಒಂದು. ಇದು ನೀವು ಸೆರ್ಗೆ ಹಾಕ್ಕೊಳ್ತೀರಲ್ಲ ಈ ಥರ ಅದೇ ಥರನೇ ಇದನ್ನು ನಾನು ಪಿನ್ಅಪ್ ಮಾಡ್ಕೊಂಡಿದ್ದೀನಿ ಈ ಥರ. ಇಲ್ಲೂ ಟೂ ಪಿನ್ಸ್ ಹಾಕಿದ್ದೀನಿ. ಈ ಥರ ಪಿನ್ಸ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫ್ಲೀಡ್ಸ್ ಎಲ್ಲ ನೋಡಿ ಹೀಗೆ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ರೆಡಿ ಮಾಡ್ಕೊಳ್ಬಹುದು ಅಂತ. ನೀವೇನಾದರೂ ಸೀರೆಯನ್ನು ಉಡಿಸೋದು ಹೇಗಪ್ಪ ಅನ್ನುವಂತಹ ಟೆನ್ಷನಲ್ಲಿದ್ದರೆ ಈ ಒಂದು ವಿಡಿಯೋ ನಿಮಗೆ ಸಹಕಾರಿಯಾಗುತ್ತೆ. ಏನು ಸಂಗೀತಾ ರಮೇಶ್ ಅವರು ಅತಿ ಸುಲಭವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಗೆ ಹೇಗೆ ಸೀರೆಯನ್ನು ರೆಡಿ ಮಾಡ್ಕೊಬೇಕು ಅಥವಾ ಮಡಚಬೇಕು, ಪ್ಲೇಟ್ನಿಂಗ್ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಇನ್ನಷ್ಟು ಇದೇ ಥರದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.